मूडा हगरण सीएम आरोपी आदरू सह इल्लियवरेगू राजीनामे नीडुत्तिल्ल इदरल्ली उप्पु तिंदवरु नीरु कुडियलेबेकु एंदु हेळुव मूलक सीएं सिद्दरामय्यनवरिगे बीजेपी राज्याध्यक्ष बीवाई विजयेंद्र हुब्बळ्ळियल्ली खारवागि प्रतिक्रिये नीडिदारे। मूडा हगरण सीएम एवन आरोपियादरू सह इल्लियवरेगे राजीनामे नीडुत्तिल्ल इदरल्ली उप्पु तिंदवनु नीरु कुडियलेबेकु एंदु हेळुव मूलक सीएं सिद्दरामय्य अवरिगे बीजेपी राज्याध्यक्ष बीवाई विजयेंद्र हुब्बळ्ळियल्ली खारवागि प्रतिक्रिये नीडिदरु। इन्नु नगरदल्लि माध्यमक्के प्रतिक्रिये नीडिद अवरु सीएं सिद्दरामय्यनवर पापद कूड तुंबिदे ಅವರು ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಯಾವ ಪುರುಷಾರ್ಥಕ್ಕೆ ಸೈಟ್ ವಾಪಸ್ ನೀಡಿದ್ದೀರಿ ಎಂದು ಪ್ರಶ್ನಿಸಿದ ಅವರು ಮೂಡಾ ಸೈಟ್ ಅಗರಣ ಎಲ್ಲಾ ರೂವಾರಿ ಸಿಎಂ ಅವರೇ ಮೂಡಾ ಅಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜ್ಞಾನೋದಯವಾಗಿದೆ ಬಂಡತನದಿಂದ ಹೊರಗೆ ಬಂದು ಗೌರವಯುತವಾಗಿ ರಾಜೀನಾಮೆ ನೀಡಬೇಕು ಮೂಡಾ ಅಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಕಾನೂನು ಪ್ರಕ್ರಿಯೆ ನಡೆಯುತ್ತಿದೆ ಅಗರಣದ ತನಿಖಾ ಭಾಗವಾಗಿ ಇಡಿ ಮೂಡಾ ಕಚೇರಿ ಮೇಲೆ ಹಾಗೂ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದೆ ಎಂದರು ಇನ್ನು ಹಳೆ ಹುಬ್ಬಳ್ಳಿ ಗಲಭೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಹಳೆ ಹುಬ್ಬಳ್ಳಿ ಗಲಭೆಯ ಕೇಸ್ ವಾಪಸ್ ಪಡೆದಿರುವುದು ಹುಡುಗಾಟಿಕೆಯ ವಿಚಾರವಲ್ಲ ಸರ್ಕಾರದ ಈ ನಿರ್ಧಾರದಿಂದ ಜನತೆಯಲ್ಲಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅಪನಂಬಿಕೆ ಉಂಟಾಗಿದೆ ಎನ್‌ಎಐ ತನಿಖೆ ನಡೆಸುತ್ತಿದ್ದರು ಕೇಸ್ ವಾಪಸ್ ಪಡೆಯುತ್ತಾರೆ ಇವರು ಎಂತಹ ದುಷ್ಟರು ಎಂದು ಕಿಡಿಕಾರಿದ ಅವರು ನಾವು ಪ್ರಕರಣವನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿದರು ಜನತೆಗೆ ಉಪಚುನಾವಣೆ ಕುರಿತಂತೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಉಪಚುನಾವಣೆಯ ಎಲ್ಲಾ ಕ್ಷೇತ್ರಗಳ ಗೊಂದಲ ಇನ್ನು 2 ದಿನಗಳಲ್ಲಿ ಎಲ್ಲಾ ಬಗೆಹರಿಸಲಾಗುತ್ತದೆ ನಾನು ಸಹ ಆದಷ್ಟು ಬೇಗ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡುತ್ತೇನೆ ನಂತರ ಯಾರಿಗೆ ಟಿಕೆಟ್ ನೀಡಬೇಕು ಎಂಬುದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಶಿಗ್ಗಾವಿಯಲ್ಲಿ ಎಷ್ಟೇ ಆಕಾಂಕ್ಷಿಗಳು ಇದ್ದರೂ ಕೂಡ ಸಂಸದರಾದ ಬಸವರಾಜ ಬೊಮ್ಮಾಯಿ ಮನಸ್ಸಿನಲ್ಲಿ ಏನಿದೆ ಎಂಬುದು ಮುಖ್ಯ ಅಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕೆಂದು ಬೊಮ್ಮಾಯಿ ಅವರ ಅಭಿಪ್ರಾಯ ಕೂಡ ಮುಖ್ಯವಾಗಿರುವುದರಿಂದಲೇ ಇನ್ನು ಚನ್ನಪಟ್ಟಣ ಟಿಕೆಟ್ ಆಯ್ಕೆಯಲ್ಲಿ ಹೈಕಮಾಂಡ್ ಸಂಸದರಾಗಿರುವಂತಹ ಕುಮಾರಸ್ವಾಮಿ ಅವರ ಅಭಿಪ್ರಾಯ ಕೂಡ ಮುಖ್ಯವಾಗಿದೆ ಎಂದರು ಹೀಗಾಗಿ ಅಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ ನೋಡಿ ಉಪ್ಪುತ್ತಿಂದವರು ನೀರು ಕುಡಿಲೇಬೇಕು ಮತ್ತೆ ಯಾ ಪುರುಷಾರ್ಥಕ್ಕೋಸ್ಕರ ನೀವು 14 ನಿಮಿಷ ನಿವೇಶನಗಳನ್ನು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳೇ ಇವತ್ತು ಇಡಿ ರೈಡ್ ಮಾಡ್ತು ಅಂತ ಹೇಳಿ ಇವತ್ತು ಪಕ್ಷಪಾತ ನೆನಪಾಗ್ತದ ಯಾವಾಗ ಬೈರ್ತಿ ಸುರೇಶ್ ಅವರು ಮೈಸೂರಿಗೆ ಹೋಗಿ ಹೆಲಿಕಾಪ್ಟರ್ ಡಾಕ್ಯುಮೆಂಟ್ಸ್ ತಗೊ ಬಂದ್ರಲ್ಲ ಅದ್ಯಾವ ಪಕ್ಷಪಾತ ಆಗಿದ್ರೆ ಏನು ಪ್ರಾಮಾಣಿಕ ನಡ್ಕೊಂಡಿದ್ದಾರೆ ನಮ್ಮ ಸಚಿವರುಗಳಾಗಿದ್ರೆ ಇಡೀ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥ ಕೆಲಸಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಮೈಸೂರಿನ ಮೂಡಾ ಪ್ರಕರಣ ಕೇವಲ 14 ನಿವೇಶನಗಳಿಗೆ ಸೀಮಿತ ಆಗಿಲ್ಲ 4 ರಿಂದ 5000 ಕೋಟಿ ಬೆಲೆಬಾಳತಕ್ಕಂಥ ನಿವೇಶನಗಳು ಇವತ್ತು ಹಾದಿಲಿ ಬೀದಿಲಿ ಹೋಗ್ತಕ್ಕಂಥವ್ರಿಗೆ ಕೊಟ್ಟಿದ್ದಾರೆ ದಲ್ಲಾಳಿಗಳು ಕೊಟ್ಟಿದ್ದಾರೆ ಸೊ ಆಸ್ ಅ ಚೀಫ್ ಮಿನಿಸ್ಟರ್ ಹಿ ಈಸ್ ಅಕೌಂಟಬಲ್ ಇವತ್ತು ನಿಮ್ಗೆ ಅನಿಸ್ಬೋದು ನಾವೇನು ಹುಡುಗಾಟಿಕೆಗೆ ಇವತ್ತು ಪಾದಯಾತ್ರೆ ಮಾಡಿರೋದಲ್ಲ ಹೋರಾಟ ಮಾಡಿರೋದಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಇವತ್ತು ಅವ್ರದ ಪಾಪದ ಕೊಡ ಇವತ್ತು ಆಗಲೇ ತುಂಬಿದೆ ಯಾವತ್ತು ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಬಣತನದಿಂದ ಮುಂದೆ ಹೋಗ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳು ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾಡಿದ್ದು ನಾನು ಕೂಡ ದೆಹಲಿಗೆ ಹೋಗ್ತಾ ಇದ್ದೇನೆ ವರಿಷ್ಠರಿಂದ ಚರ್ಚೆ ಮಾಡ್ತೇನೆ ಚರ್ಚೆ ಮಾಡೋರಿದ್ದೇನೆ ಬಹುಶಃ ಒಂದು 2-3 ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ತೀರ್ಮಾನ ಆಗ್ತದೆ ಯಾಕಂದರೆ 22 ನಾಮಪತ್ರನೂ ಕೂಡ ಸಲ್ಲಿಸಬೇಕಾಗ್ತದೆ ಅತಿ ಶೀಘ್ರದಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಸಾಕಷ್ಟು ಗೊಂದಲ ಇದೆ ಸಿಪಿಯು ಪಕ್ಷದ ಕಚೇರಿ ಬಿಟ್ಟು ಬೇರೆ ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ ಪಕ್ಷವನ್ನು ಬಿಟ್ಟು ಚನ್ನಪಟ್ಟಣ ಬಗ್ಗೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ಮೊನ್ನೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ಕೇಂದ್ರದ ವರಿಷ್ಠರು ಅವರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ತೀರ್ಮಾನ ಮಾಡಲಿ ಅಂತ ಹೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಾನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಇವತ್ತು ಅಥವಾ ನಾಳೆ ಚರ್ಚೆ ಮಾಡ್ತೇನೆ ಅವರೇನು ಆದೇಶವನ್ನು ನೀಡ್ತಾರೆ ನಮ್ಮ ಪಕ್ಷದ ವರಿಷ್ಠರು ಅದ್ರ ಪ್ರಕಾರ ನಾವು ನಡ್ಕೊಳ್ತೇವೆ ಸರಿ ಅಲ್ಲಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಬೊಮ್ಮಾಯಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಅಂತಿಮವಾಗಿ ಪಕ್ಷ ನಮ್ಮದೊಂದು ವ್ಯವಸ್ಥೆ ಇದೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡು ಅಲ್ಲಿ ನಮ್ಮ ಪಕ್ಷದ ಸಂಘಟನೆ ಒಂದು ಯಾರು ಪ್ರಮುಖರಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ಅಂತಿಮವಾಗಿ ದೆಹಲಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ 25 ತಾರೀಕು ಹೋರಾಟ ನಿಶ್ಚಯ ಮಾಡಿದ್ವಿ ಆದರೆ ಅವತ್ತು ನಾಮಪತ್ರ ಸಲ್ಲಿಸ್ತಕ್ಕಂಥ ಕೊನೆಯ ದಿನ ಅವತ್ತು ಆದರೆ ವಿಚಾರ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಯಾಕಂದರೆ ಹುಡುಗಾಟಕ್ಕೆ ಅಲ್ಲ ಇಂಥ ಗಂಭೀರವಾಗಿರ್ತಕ್ಕಂಥ ಪ್ರಕರಣವನ್ನು
ಇಷ್ಟೊಂದು ಹಗುರವಾಗಿ ರಾಜ್ಯ ಸರ್ಕಾರ ನಡೆಕೊಳ್ತದೆ ಅಂತ ಹೇಳಿದ್ರೆ ಇವತ್ತು ಇಡೀ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಜನ ಅಪನಂಬಿಕೆಯಿಂದ ನೋಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಡವಳಿಕೆ ಏನಿದೆ, 22ರ ಒಂದು ಗಲಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಪುಡಾರಿಗಳು ಏನಿದ್ರು, ದೇಶದ್ರೋಹಿಗಳ ವಿರುದ್ಧ ಏನು ಕೇಸಸ್ ವಿಡ್ರಾ ಮಾಡ್ತಕ್ಕಂಥ, ಯಾಕೆ ಮುಖ್ಯಮಂತ್ರಿಗಳು ಗೊತ್ತಿಲ್ವಾ ಇದು? ಇವತ್ತು NIA ತನಿಖೆ ಮಾಡ್ತಿದೆ ಅಂತೇಳಿ ಗೊತ್ತಿದ್ರು ಸಹ ಇವತ್ತು ಕೇಸನ್ನು ವಿಡ್ರಾ ಮಾಡ್ತೀವಿ ಅನ್ನೋ ಒಂದು ಕ್ಯಾಬಿನೆಟ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಎಂಥ ದುಷ್ಟರಿದ್ದಾರೆ ಇವರು ಸರ್ಕಾರ ನಡೆಸ್ತಕ್ಕಂಥವ್ರು.